ಯಾವುದೇ ಒಂದು ಥ್ರಿಲ್ಲರ್ ಸಿನಿಮಾ ಅಂತಂದ್ರು ಅದರಲ್ಲಿ ಈ ಎಮೋಷನ್ಸ್ ಸೆಂಟಿಮೆಂಟ್ ಲವ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ ಮಾಡೋದು ತಪ್ಪಲ್ಲ ಬಟ್ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡದೇ ಇರೋದು ತಪ್ಪಾಗುತ್ತೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ಈ ಸಿನಿಮಾದ ಕಾಂಟ್ರವರ್ಸಿನ ಕೆಲವೊಬ್ರು ಪ್ರಮೋಷನ್ ಗೆಮಿಕ್ ಅಂದರು ಇನ್ನು ಕೆಲವೊಬ್ರು ಏನೋ ಸೀರಿಯಸ್ ಆಗಿ ಆಗಿರಬಹುದು ಅಂತ ಅಂದರು ಇನ್ನು ಹಲವರು ಹಿಂದೆ ನಡೆದಿದ್ದ ಘಟನೆಯಿಂದ ಏನೋ ಆಗಿರಬಹುದು ಅಂತ ಅಂದರು ಏನೇ ಆದರೂ ಸಿನಿಮಾಗೆ ಒಂದು ಲೆವೆಲ್ಗೆ ಪ್ರಮೋಷನ್ ಅಂತೂ ಸಿಕ್ತು ಆದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಸಿಕ್ಕಿಲ್ಲ ಸೊ ವಿಡಿಯೋ ಪೂರ್ತಿ ನೋಡಿ ರಿವ್ಯೂ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ರಿವ್ಯೂ ವಿಚಾರಕ್ಕೆ ಬಂದ್ರೆ ಲವ್ ಯು ರಚ್ ಕೃಷ್ಣ ಅಜಯ್ ರಾವ್ ಅವರು ಅಂಡ್ ರಚಿತಾ ರಾಮ್ ಅವರು ಅಷ್ಟೇ ಆಕ್ಟ್ ಮಾಡಿರೋ ಸಿನಿಮಾ ಇದು ಅಂತ ಅನಿಸ್ತು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಖುಷಿಯಾಗಿರೋ ಗಂಡ ಹೆಂಡತಿ ಜೀವನದಲ್ಲಿ ಒಂದು ಕೊಲೆ ಆಗುತ್ತೆ ಅದು ಯಾಕೆ ಹೇಗೆ ಮುಂದೆ ಏನಾಯಿತು ಅನ್ನೋದೇ ಸಿನಿಮಾ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಮೇಕಿಂಗ್ ಸಿ ಇದು ಒಂದು ಥ್ರಿಲ್ಲರ್ ಸಿನಿಮಾ ಜೊತೆಗೆ ಇದೊಂದು ಜರ್ನಿನೂ ಹೌದು ಹೀರೋ ಹೀರೋಯಿನ್ ಒಂದು ಕಾರ್ ಅಷ್ಟೆ ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಕ್ರಿಯೇಟಿವ್ ಆಗಿ ಶೂಟ್ ಮಾಡೋಕ್ಕೆ ಸಾಧ್ಯನೂ ಅಷ್ಟು ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ವರ್ಕ್ ಕೂಡ ಆಗಿ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಸಿನಿಮಾದ ಪ್ಲಾಟ್ ತುಂಬ ತಿನ್ನಿದ್ದಾಗ ಪ್ಲೇನಲ್ಲಿ ಆಟ ಆಡೋದೇ ಸಿನಿಮಾಗೆ ಪ್ಲಸ್ ಆಗುತ್ತೆ ಆ್ಯಂಡ್ ಇಲ್ಲೂ ಕೂಡ ಅದೇ ಆಗಿದ್ದು ಸಿನಿಮಾ ಸ್ಟಾರ್ಟ್ ಆದ ಸ್ವಲ್ಪ ಹೊತ್ತಲ್ಲೇ ಕತೆ ಒಳಗೆ ನುಗ್ಗುತ್ತಾರೆ ಅಂಡ್ ಸಾಂಗ್ಸ್ ಕೂಡ ಸಪರೇಟ್ ಆಗಿ ಮಾಡದೆ ಸೀನ್ ಜೊತೆಗೆ ಸಾಂಗ್ಸ್ ಹೋಗೋ ಥರ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೊಂದು ಏನಂದರೆ ಸಿನಿಮಾ ನಿಮಗೆ ಎಲ್ಲೂ ಬೋರ್ ಹೊಡೆಯಲ್ಲ ಬಿಕಾಸ್ ಡ್ಯೂರೇಷನ್ ಕೂಡ ತುಂಬಾ ಕಡಿಮೆನೇ ಇದೆ ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದ್ರೆ ಪರ್ಫಾರ್ಮ್ ಮಾಡೋಕೆ ಇಲ್ಲಿ ಇದ್ದಿದ್ದೇ ಕೆಲವು ಕ್ಯಾರೆಕ್ಟರ್ಸ್ಗಳು ಬಟ್ ಎಲ್ಲರೂ ಅವ್ರಿಗೆ ಸಿಕ್ಕ ರೋಲ್ನ ಚೆನ್ನಾಗೆ ಪ್ಲೇ ಮಾಡಿದ್ದಾರೆ ಬಟ್ ಯಾರ ಪರ್ಫಾರ್ಮೆನ್ಸಲ್ಲೂ ಕೂಡ ಹೊಸತನ ಅನ್ನೋದು ಎಲ್ಲೂ ಕಾಣಿಸ್ಲಿಲ್ಲ ಇನ್ನು ಟೆಕ್ನಿಕಲಿ ಸಿನಿಮಾ ಡೀಸೆಂಟ್ ಅಂತೀನಿ ಬಿ ಜಿ ಎಮ್ ಅಲ್ಲಿ ಇನ್ನೂ ವರ್ಕ್ ಮಾಡಿದರೆ ಒಳ್ಳೆ ಔಟ್ಪುಟ್ ಸಿಕ್ಕಿರೋದು ಬಟ್ ಕ್ಯಾಮ್ರಾ ವರ್ಕ್ ನನಗೆ ತುಂಬ ಚೆನ್ನಾಗಿದೆ ಅನಿಸ್ತು ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗದೆ ಇದ್ದಿದ್ದು ಅಂದರೆ ಇನ್ಕಂಪ್ಲೀಟ್ನೆಸ್ ಸಿ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಕೂಡ ಒಂದು ಜಸ್ಟಿಫಿಕೇಷನ್ ಅನ್ನೋದನ್ನು ಕೊಟ್ಟರೆ ಸಿನಿಮಾ ಪರ್ಫೆಕ್ಟಾಗಿ ಎಂಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಷ್ಟೊಂದು ಕ್ಯಾರೆಕ್ಟರ್ಸ್ಗಳು ಸೀನ್ಗಳು ಇನ್ಕಂಪ್ಲೀಟ್ ಅಂತ ಅನಿಸ್ತು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಫ್ಲ್ಯಾಶ್ ಬ್ಯಾಕ್ ಸಿ ಈ ಸಿನಿಮಾದಲ್ಲಿರೋ ಫ್ಲ್ಯಾಶ್ ಬ್ಯಾಕ್ನ ತುಂಬ ಕಡೆ ನೋಡಿದ್ದೀವಿ ಈವನ್ ಶಾಂತಂ ಪಾಪಮ್ಮಲ್ಲೂ ಕೂಡ ಸೊ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ ಬರ್ಕೋಬೇಕಾದ್ರೆ ಇನ್ನೂ ಕ್ರಿಯೇಟಿವ್ ಆಗಿ ಬರಿಬೋದಿತ್ತು ಅಂತ ಅನ್ನಿಸ್ತು ಹಾಗೆ ಒಂದು ಕ್ರೈಮ್ ಅಂತ ಅಂದಾಗ ಇನ್ವೆಸ್ಟಿಗೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಟ್ಲೀಸ್ಟ್ ಅದನ್ನು ತೋರಿಸೋಕ್ಕೂ ಕೂಡ ಈ ಸಿನಿಮಾದಲ್ಲಿ ಪ್ರಯತ್ನ ಪಟ್ಟಿಲ್ಲ ಸಿನಿಮಾದಲ್ಲಿ ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಬೇಕಾಗಿ ಇರಲಿಲ್ಲ ಆ್ಯಂಡ್ ಈ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಬಿ ಜಿ ಎಮ್ ಮತ್ತು ಸ್ಲೋ ಮೋಷನ್ ಇವೆರಡೂ ಇನ್ನು ಎಷ್ಟು ದಿನ ನಮ್ಮ ಕೆ ಎಫ್ ಐಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ ಏನೋ ಹೊಸದನ್ನು ನಮ್ಮ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಳೆ ವೈನನ್ನು ಹೊಸ ಬಾಟದಲ್ಲಿ ಹಾಕ್ಕೊಡೋ ಪ್ರಯತ್ನ ಬೇಡ ಓವರ್ ಆಲ್ ಸಿನಿಮಾ ಡೀಸೆಂಟ್ ಥ್ರಿಲ್ಲರ್ ಅಂತೀನಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿ ಸಿನಿಮಾನ ತುಂಬ ಎಂಜಾಯ್ ಮಾಡ್ತೀರಾ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು ತ್ರೀ ಔಟ್ ಆಫ್ ಫೈವ್ ರೊಮ್ಯಾಂಟಿಕ್ ಥ್ರಿಲ್ಲರ್ ನೋಡೋಕ್ಕೆ ಇಷ್ಟಪಡೋರು ನೋಡ್ಬೋದು ಇಲ್ಲ ಅಂದರೆ ನಿಮ್ಮಿಷ್ಟ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್